ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಡಿ ಕೆ ಶಿವಕುಮಾರ್ರನ್ನ ಇಡಿ ವಶಕ್ಕೆ ಒಪ್ಪಿಸ್ತಾ ಇದ್ದಂತೆ. ರಾಮನಗರ ಜನತೆ ರೊಚ್ಚಿಗೆದ್ದಿದ್ದಾರೆ. ರಾಮನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪರ ಬೆಂಬಲಿಗರು. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇವತ್ತು ಶಾಂತಿಯುತ ಪ್ರತಿಭಟನೆ ನಡೆಸೋದಕ್ಕೆ ಎಸ್ಪಿ ಅನುಪಮ್ ಅಗರ್ವಾಲ್ ಕರೆಯನ್ನ ಕೊಟ್ಟಿದ್ದಾರೆ. ಬಿಗಿ ಭದ್ರತೆಗಾಗಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಕೂಡ ರಾಮನಗರದಾದ್ಯಂತ ನಿಯೋಜನೆ ಮಾಡಲಾಗಿದೆ. ಹಾಗೆ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಚನ್ನಪಟ್ಟಣ ಬೆಂಗಳೂರು ಕನಕಪುರ ಮಾರ್ಗ ಬದಲಾವಣೆಯನ್ನ ಕೂಡ ಮಾಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ವಶಕ್ಕೆ ಪಡೆದು ಅಂತ ಗೊತ್ತಾದ ಕ್ಷಣದಿಂದಲೂ ಕೂಡ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಇವತ್ತು ಕೂಡ ರಾಮನಗರ ಬಂದ್ಗೆ ಡಿ ಕೆ ಶಿ ಬೆಂಬಲಿಗರು ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಾಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅನ್ನುವಂಥ ಮನವಿಯನ್ನ ಎಸ್ ಪಿ ಅನುಪಮ್ ಅಗರ್ವಾಲ್ ಮಾಡಿದ್ದಾರೆ. ಯಾಕಂದರೆ ಟೈರ್ಗೆ ಬೆಂಕಿ ಹಚ್ಚೋದಾಗಿರ್ಬೋದು, ಸಾಕಷ್ಟು ಬಸ್ಗಳನ್ನು ಸುಟ್ಟು ಹಾಕಿದ್ದಾರೆ ನಿನ್ನೆ, ಸಾಕಷ್ಟು ವಾಹನಗಳು ಜಖಮಾಗಿರುವಂಥದ್ದು, ಸರ್ಕಾರಿ ಆಸ್ತಿಪಾಸ್ತಿ ಹಾನಿ ಮಾಡೋದಕ್ಕಿಂತ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಅನ್ನುವಂಥ ಮನವಿ ಅವರದ್ದಾಗಿದೆ. ಹಾಗೆ ಡಿ ಕೆ ಶಿವಕುಮಾರ್ ಅವರ ಪರ ಬೆಂಬಲಿಗರು, ಕಾರ್ಯಕರ್ತರು, ಕಾಂಗ್ರೆಸ್ ಬೆಂಬಲಿಗರು, ಜೆ ಡಿ ಎಸ್ ಬೆಂಬಲಿಗರು ಎಲ್ಲರೂ ಒಟ್ಟಾಗಿ ಇವತ್ತು ರಾಮನಗರ ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಈಗ ಜಸ್ಟ್ ನಾವು ಅದು ಇಡಿ ಏನ ಕೂಡಿಂದ ಅವ್ರಿಗೆ 10 ದಿವಸ ಏನ ಕಸ್ಟಡಿ ಕೊಟ್ಟಿದ್ದಾರೆ ಮಾಜಿ ಸಚಿವರಿಗೆ. ಅದಕ್ಕಾಗಿ ಏನ ಕೆಲವು ಜನ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಈಗ ಬಂದಿದ್ದಾರೆ. ಸೊ ನಾವು ಅವ್ರಿಗೆ ಈಗ ಕನ್ವಿನ್ಸ್ ಮಾಡಿಕೊಂಡು ವಾಪಸ್ ಕಳಿಸ್ತಾ ಇದ್ದೀವಿ. ಇನ್ನೂ 10 ನಿಮಿಷದಲ್ಲಿ ಇದು ಮುಕ್ತಾಯ ಮಾಡ್ತೀವಿ. ಇಲ್ಲ, ಇದು ಏನ ಎಸ್ ಪಿ ರಾಮನಗರ ಹೇಳಬೇಕು, ಬಟ್ ಇಲ್ಲಿ ಏನ ಯಾವುದು ಸೆಕ್ಷನ್ ಜಾರಿ ಆಗಿಲ್ಲ, ಅದು ನಮ್ಮ ಎಸ್ ಪಿ ರಾಮನಗರ ತೀರ್ಮಾನ. ಸಿಬ್ಬಂದಿಗಳು ಹೆಚ್ಚಳ ಮಾಡಿದ್ರ? ಹೌದು ಹೌದು, ಸುಮಾರು 300 ಜನ ನಾವು ಸಿಬ್ಬಂದಿಗಳು ಮತ್ತು ಆಫೀಸರ್ಗಳು ಬಂದೋಬಸ್ತ್ ಹಾಕಿದ್ದೀವಿ, ಮತ್ತು ಪೂರ್ತಿ ರಾತ್ರಿ ಮತ್ತು ನಾಳೆ ಬೆಳಿಗ್ಗೆ ನಾವು ಇದು ಬಂದೋಬಸ್ತ್ ಕಂಟಿನ್ಯೂ ಮಾಡ್ತೀವಿ. ಫೋರ್ಸ್ ನಾಳೆ ಬೆಳಿಗ್ಗೆ ಬರುವಂತದ್ದು? ಹೌದು, ಇದೆ ಬರ್ತದೆ. ಸರ್, ಈಗ ಬೆಳಿಗ್ಗೆಯಿಂದ ಎಷ್ಟು ಬಸ್ಗಳು ಡ್ಯಾಮೇಜ್ ಆಗಿದೆ? ಕನಕಪುರ ಸುತ್ತಮುತ್ತ ಸುಮಾರು 6 ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಮೇಲೆ ಕಲ್ತುರಟ್ ಆಗಿತ್ತು. ಅದರ ಸಂಬಂಧಪಟ್ಟ ಕೇಸ್ಗಳು ದಾಖಲಾಗಿದೆ, ಮತ್ತು ಮುಂದನಿಗೆ ನಮ್ಮ ಲೋಕಲ್ ಪೊಲೀಸರು ಮಾಡ್ತಾ ಇದ್ದಾರೆ. ಬಿ ಎಂ ಟಿ ಸಿದು ಆಪರೇಷನ್ಸನ್ನು ಈ ಕಡೆ ನಾವು ಸ್ಟಾಪ್ ಮಾಡಿದ್ದೀವಿ, ಸೊ ಅದು ಆಗೋದಿಲ್ಲ. ಕೆ ಎಸ್ ಆರ್ ಟಿ ಸಿದು ನಾವು ತಿಳ್ಕೋಬೇಕು, ಬಹುಶಃ ಆಗೋದಿಲ್ಲ ಅದು ಕೂಡ. ಈಗ ಜಸ್ಟ್ ನಾವು ಅದು ಇಡಿ ಏನ ಕೋರ್ಟಿಂದ ಅವ್ರಿಗೆ 10 ದಿವಸ ಏನ ಕಸ್ಟಡಿ ಕೊಟ್ಟಿದ್ದಾರೆ ಮಾಜಿ ಸಚಿವರಿಗೆ. ಅದಕ್ಕಾಗಿ ಏನ ಕೆಲವು ಜನ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಈಗ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ನಟರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಇವತ್ತು ಯಾವೆಲ್ಲ ರೀತಿಯಲ್ಲಿ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿದೆ? ಯಾಕಂದ್ರೆ ನಿನ್ನೆ ಏನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತು. ರಾಮನಗರ ಜಿಲ್ಲೆಯಾದ್ಯಂತ ಯಾವ ರೀತಿ ಕಟ್ಟೆಚ್ಚರ ವಹಿಸಲಾಗಿದೆ? ಖಂಡಿತ ಅಂಕಿತ, ಏನಂದ್ರೆ ನಿನ್ನೆ ಏನೋ ಒಂದು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇಡಿ ವಶಕ್ಕೆ ನೀಡಿದ ಬೆನ್ನಲ್ಲೇ ಕಳೆದ ರಾತ್ರಿಯಿಂದಲೇ ಕೂಡ ನಿರಂತರವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನೊಂದು ಡಿ ಕೆ ಶಿ ಬೆಂಬಲಿಗರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಜಂಟಿಯಾಗಿ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಕೂಡ ಏನೊಂದು ರಾಮನಗರ ಜಿಲ್ಲಾ ಬಂದ್ಗೆ ಒಂದು ಕರೆ ನೀಡಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಕೂಡ ಜಿಲ್ಲಾ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ರಾಮನಗರ ಜಿಲ್ಲಾ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ಇಲ್ಲಿ ಬರೋದ್ರಿಂದ ಬೆಂಗಳೂರಿನಿಂದ ಮೈಸೂರಿಗೆ ಹಾಗೂ ಸುತ್ತಮುತ್ತಲ ಪ್ರದೇಶಕ್ಕೆ ಹೋಗುವಂತಹ ಪ್ರಮುಖ ಆದಂತಹ ಹೆದ್ದಾರಿ ಅಂದ್ರೆ ಈ ಬೆಂಗಳೂರು ಮೈಸೂರು ಹೆದ್ದಾರಿ. ಆದ್ರೆ ಇಲ್ಲಿಗೆ ಇವತ್ತು ಈಗಾಗಲೇ ಕೂಡ ಒಂದು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣಕ್ಕೆ ಬರುವಂತಹ ಪ್ರಯಾಣಿಕರೇನಿದ್ದಾರೆ ಅಲ್ಲಿ ಮದ್ದೂರಿಂದ ಡೈವರ್ಟ್ ಆಗಿ ಅಲ್ಲಿ ಬೆಂಗಳೂರಿಗೆ ಹೋಗೋದು, ಹಾಗೆ ಬೆಂಗಳೂರಿಂದ ಬಂದಂತಹ ವಾಹನಗಳು ಅಲ್ಲಿಂದ ಡೈವರ್ಟ್ ಆಗಿ ಬೇರೆಡೆಗೆ ಒಂದು ಸಂಚರಿಸಬೇಕು ಅಂತ ಈಗಾಗಲೇ ಕೂಡ ರಾಮನಗರ ಜಿಲ್ಲಾ ವರಿಷ್ಠಾಧಿಕಾರಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಕೂಡ ಒಂದು 4 ಬಸ್ಗಳನ್ನು ಕೂಡ ಕಲ್ತೂರಾಟ ಮಾಡಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಒಂದು ಬೆಂಕಿ ಕೂಡ ಹಚ್ಚಿದ್ದು.
ಸುಮಾರು ಒಂದು ನಾಲ್ಕಕ್ಕೂ ಹೆಚ್ಚು ಬೈಕ್ಗಳನ್ನ ಸುಟ್ಟಿ ಒಂದು ತೀವ್ರವಾದಂತಹ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದಲ್ಲದೆ ಕೂಡ ಪ್ರಮುಖವಾಗಿ ಹೆದ್ದಾರಿಯಲ್ಲಿ ಏನೊಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೈರ್ಗಳನ್ನ ಸುಟ್ಟಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ತೀವ್ರವಾದಂತಹ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಕೂಡ ಒಂದು ಉಗ್ರವಾದಂತಹ ಪ್ರತಿಭಟನೆಯನ್ನು ಆಗ್ಬೋದನ್ನೋ ಹಿನ್ನೆಲೆಯಲ್ಲಿ ಇವತ್ತಿಗಾಗಲೇ ಕೂಡ ರಾಮನಗರ ಜಿಲ್ಲಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅರ್ಚನಾ ಕೂಡ ಎಲ್ಲಾ ಶಾಲಾ ಕಾಲೇಜು ಕೂಡ ರಜೆ ಘೋಷಣೆ ಮಾಡಿದ್ದು. ಈಗಾಗಲೇ ಕೂಡ ಮುಂಜಾಗ್ರತಾ ಕ್ರಮವಾಗಿ ಸುಮಾರು ರಾಮನಗರ ಜಿಲ್ಲಾದ್ಯಂತ 300ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈಗಾಗಲೇ ಕೂಡ ನಿಯೋಜಿಸಿದ್ದಾರೆ. ಪ್ರಮುಖವಾದಂತಹ ಬೆಂಗಳೂರು ಮೈಸೂರು ಹೆದ್ದಾರಿ ಇರ್ಬೋದು, ಹಾಗೆ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಕೂಡ ಪ್ರತಿಭಟನೆ ಒಂದು ಉಲ್ಬಣ ಆಗ್ತಾ ಇದೆ. ಯಾಕಂದ್ರೆ ರಾಮನಗರ ಚನ್ನಪಟ್ಟಣಕ್ಕೆ ಹೋಲಿಸಿದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಕನಕಪುರ. ಈ ಕನಕಪುರದಲ್ಲಿ ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿಲೂ ಕೂಡ ನಿನ್ನೆ ಒಂದು ಪ್ರತಿಭಟನೆ ಆಯ್ತು. ಇವತ್ತು ಕನಕಪುರದಲ್ಲಿ ಎಲ್ಲಾ ಹೋಬಳಿಯಿಂದಲೂ ಕೂಡ ಕನಕಪುರದ ಪ್ರಮುಖವಾಗಿ ಒಂದು ಕನಕಪುರ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಸುಮಾರು ಒಂದು 5000ಕ್ಕೂ ಹೆಚ್ಚು ಕನಕಪುರ ಸುತ್ತಮುತ್ತಲ ಗ್ರಾಮದಿಂದ ಬಂದಂತಹ ಬೆಂಬಲಿಗರೇನಿದ್ದಾರೆ ಅಲ್ಲಿ ಕನಕಪುರದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡೋಕೆ ಈಗಾಗಲೇ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 5000ಕ್ಕೂ ಹೆಚ್ಚು ಡಿ ಕೆ ಶಿ ಬೆಂಬಲಿಗರು ಕೂಡ ಕನಕಪುರ ಕ್ಷೇತ್ರದಲ್ಲಿ ಕೂಡ ಇರ್ತಾರೆ. ಇದು ಅಲ್ಲಿ ಸುಮಾರು 8 ಗಂಟೆ ಪ್ರಾರಂಭವಾಗುವಂತಹ ಪ್ರತಿಭಟನೆ, ಅಲ್ಲೇ ಕೂಡ ಅಡಿಗೆ ಮಾಡಿ ಅಲ್ಲೇ ಒಂದು ತಿನ್ನುವಂತಹ ಪ್ರತಿಭಟನೆಯನ್ನು ಮಾಡ್ತಾರೆ. ಅಂದ್ರೆ ಸಂಜೆ ನಿರಂತರವಾಗಿ ಬೆಳಗ್ಗೆ ಪ್ರಾರಂಭವಾದಂತಹ ಪ್ರತಿಭಟನೆ ಸಂಜೆ 8 ಗಂಟೆವರೆಗೂ ಕೂಡ ಒಂದು ಮಾಡುವಂತಹ ಸೂಚನೆ ಇದೆ. ಓಕೆ, ಧನ್ಯವಾದ ನಟರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.